ಸಚಿವ ಎಚ್ ಕೆ ಪಾಟೀಲ್ ಆಪ್ತನ ಮನೆ ಮೇಲೆ ಐಟಿ ದಾಳಿ ನಡೆದಿರುವಂತದ್ದು. ಕಾಂಗ್ರೆಸ್ ಮುಖಂಡ ಗುರಣ್ಣ ಬಳಗಾನೂರು ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಗುರಣ್ಣ ಎಚ್ ಕೆ ಪಾಟೀಲ್ ಅವರ ಆಪ್ತ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ. ಕಾಂಗ್ರೆಸ್ ಮುಖಂಡ ಗುರಣ್ಣ ಬಳಗಾನೂರು ಮನೆ ಐಟಿ ದಾಳಿ ನಡೆದಿರುವಂತದ್ದು ಗುರಣ್ಣ ಎಚ್ ಕೆ ಪಾಟೀಲ್ ಆಪ್ತ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ. ಐಟಿ ಅಧಿಕಾರಿಗಳಿಗೆ ಅಬಕಾರಿ ಹಾಗೂ ಪೊಲೀಸರು ಸಾಥ್ ನೀಡಿದ್ದಾರೆ. ಗದಗ ನಗರದ ಕಳಸಾಪುರ ರಸ್ತೆಯ ಡಂಬಳ ನಾಕಾ ಬಳಿಯ ಗುರಣ್ಣ ನಿವಾಸಕ್ಕೆ ಐಟಿ ಅಧಿಕಾರಿಗಳು ದಾಳಿ ಇಟ್ಟಿದ್ದಾರೆ. ಎಸ್ ಇನ್ನು ಎರಡೇ ದಿನ ಬಾಕಿ ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಐಟಿ ದಾಳಿಗಳು ಕೂಡ ನಡೀತಾ ಇರುವಂತದ್ದು. ಈಗ ಕಾಂಗ್ರೆಸ್ನಲ್ಲಿ ಸಚಿವ ಎಚ್ ಕೆ ಪಾಟೀಲ್ ಅವರ ಆಪ್ತನ ಮನೆ ಮೇಲೆ ಐಟಿ ದಾಳಿ ನಡೆದಿದೆ. ಕಾಂಗ್ರೆಸ್ ಮುಖಂಡ ಗುರಣ್ಣ ಬಳಗಾನೂರು ಮನೆ ಮೇಲೆ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಗುರಣ್ಣ ಎಚ್ ಕೆ ಪಾಟೀಲ್ ಅವರ ಆಪ್ತ ಹಾಗೂ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ. ಈ ದಾಳಿಯಲ್ಲಿ ಐಟಿ ಅಧಿಕಾರಿಗಳಿಗೆ ಅಬಕಾರಿ ಹಾಗೂ ಪೊಲೀಸರು ಸಾಥ್ ನೀಡಿದ್ದಾರೆ. ಗದಗ ನಗರದ ಕಳಸಾಪುರದ ಬಳಿ ಇರುವಂತಹ ಗುರಣ್ಣ ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಗದಗ ನಗರದಲ್ಲಿರುವಂತಹ ಕಳಸಾಪುರ ರಸ್ತೆಯ ಡಂಬಳ ನಾಕಾ ಬಳಿ ಇದೆ ಗುರಣ್ಣ ಅವರ ನಿವಾಸ. ಗುರಣ್ಣ ಅವರ ನಿವಾಸದ ಮೇಲೆ ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರುವಂತದ್ದು. ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಈ ಗುರಣ್ಣ. ಐಟಿ ಅಧಿಕಾರಿಗಳಿಗೆ ಅಧಿಕಾರಿ ಮತ್ತು ಪೊಲೀಸರು ಸಾಥ್ ನೀಡಿದ್ದಾರೆ.